ಚಿತ್ರದುರ್ಗದ ಕಾವಾಡಿಗರಟ್ಟಿಯಲ್ಲಿ ನೀರಿಗೆ ವಿಷ ಬೆರೆಸಿ ಮಹಾನಗರ ಪಾಲಿಕೆ ಕುಡಿಸಿ 5 ಜನ ಸಾವನ್ನಪ್ಪಿದ್ದಾರೆ, 555 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನೊಟ್ಟಿಗೆ ನರಳ್ತಾ ಇದ್ದಾರೆ. ಇದು ಅತ್ಯಂತ ಅಮಾನುಷ ಮತ್ತು ಹೇಯ ಕೃತ್ಯ. ಈ ಕೃತ್ಯವನ್ನು ಕರ್ನಾಟಕದಲ್ಲಿ ಸಂಘರ ಸಮಿತಿ ಖಂಡಿಸ್ತದೆ ಮತ್ತು ಭಾರಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಈ ಕೃತ್ಯದ ಹಿನ್ನೆಲೆ ದಲಿತರ ಹುಡುಗ ಮತ್ತು ಮೇಲ್ಜಾತಿಯ ಹುಡುಗಿ ಪ್ರೇಮ ಪ್ರಕರಣದಲ್ಲಿ ಕೇಸ್ ಆಗಿ ಜೈಲಿಗೆ ಹೋದರು. ಅವತ್ತಿನಿಂದ ದಲಿತರು ಕೆಲವು ಸವರ್ಣೀಯರ ಮಧ್ಯೆ ಮೇಲ್ಜಾತಿಗಳ ಮಧ್ಯೆ ದ್ವೇಷ ವೈಷಮ್ಯ ಜಗಳ ನಡೆದಿತ್ತು. ನೀರನ್ನು ಪೂರೈಸುವಂತಹ ಕೆಲಸದಲ್ಲಿ ಆ ಊರಿನ ಮೇಲ್ಜಾತಿಯ ವ್ಯಕ್ತಿ ನೀರನ್ನು ಬಿಡ್ತಾ ಇದ್ದ, ಆತನ ಮಗಳೇನೆ ಕೆಳಜಾತಿಯ ಪರಿಶಿಷ್ಟ ಜಾತಿಯ ಹುಡುಗನ ಜೊತೆ ಪ್ರೇಮ ಪ್ರಕರಣದಲ್ಲಿ ಸಿಕ್ಕಿದಿತ್ತು. ಆತ ಇವತ್ತು ಊರಿಂದ ಓಡೋಗಿದ್ದಾನೆ. ಈ ಪ್ರಕರಣವನ್ನು, ಇಂಥ ಒಂದು ಗಂಭೀರ ಪ್ರಕರಣವನ್ನು ಜಿಲ್ಲಾಡಳಿತ ಕಾಲ್ದ್ರ ಕಲುಷಿತ ಅಂತ ಕತೆ ಕಟ್ಟಿ ವರದಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಮೇಲ್ಜಾತಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇಡೀ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನ ಪಟ್ಟಿದೆ. ಆದ್ದರಿಂದ ಇಡೀ ಪ್ರಕರಣವನ್ನು CBI ಅಥವಾ COD ತನಿಖೆಗೆ ವಹಿಸಿ ಮರು ತನಿಖೆಯನ್ನು ಮಾಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ನಿನ್ನೆ ಆರೋಗ್ಯ ಸಚಿವರು ಭೇಟಿ ನೀಡಿ ಅವ್ರವರಪ್ಪ ಅವ್ರ ಜೊತೆಗೆ ಇದ್ದವರು ನಾವೆಲ್ಲ, ದಿನೇಶ್ ಗುಂಡ್ರಾವ್ರವರು, ಗುಂಡ್ರಾವ್ರ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅತ್ಯಂತ ಮಾನವೀಯ ನೇರ ನುಡಿ ನೇರ ವ್ಯಕ್ತಿತ್ವದ ಗುಂಡ್ರಾವ್ ಅವರನ್ನು ಅಭಿನಂದಿಸ್ತೇವೆ. ಆದರೆ ಅವ್ರ ಮಗ ದಿನೇಶ್ ಗುಂಡ್ರಾವ್ ಯಾಕೋ ಈಚೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿರೋ ದಲಿತ ಸಂಘಟನೆಗಳು ಮನವಿ ಕೊಡೋಕೋದ್ರೆ ಒಡಗಿದ್ದಾರೆ, ಯಾವುದೇ ಪ್ರತಿಕ್ರಿಯೆಯನ್ನು ಮಾಧ್ಯಮಕ್ಕೆ ಕೊಟ್ಟಿಲ್ಲ. ಏನಿದ್ರ ಅರ್ಥ? ಸರಿಯಾದ ಚಿಕಿತ್ಸೆ ಇಲ್ಲ ಅಲ್ಲಿ. ಅಲ್ಲಿ 150 ಜನ ಅಡ್ಮಿಟ್ ಆಗಿರೋಂಥ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ದಾಖಲಾಗಿರೋ ಪೈಕಿ 22 ಮಕ್ಕಳಿದ್ದಾವೆ. ಒಬ್ಬ ಗರ್ಭಿಣಿ ಮಹಿಳೆ ಹೊಟ್ಟೆಯಲ್ಲೇ 9 ತಿಂಗಳ ಮಗು ಸತ್ತೋಗಿ ನರಳ್ತಾ ಇದ್ದಾರೆ. ಆ ಊರಿನಲ್ಲಿ ಎಕ್ಕರಂದನೆ ಇದೆ. ಹೋದವರೆಲ್ಲನೂ ಚಪ್ಪಳೆ ತಟ್ಸ್ಕೊಂಬರ್ತಾರೆ ರಾಜಕಾರಣಿಗಳಲ್ಲಿ. ಆಸ್ಪತ್ರೆಗಿರೋ ನೋವನ್ನು ನೋಡ್ತಾ ಇಲ್ಲ, ಪರಿಹಾರ ಕೊಡ್ತೀವಿ ಅಂತಾರೆ, ಒಬ್ರಿಗೂ ಪರಿಹಾರ ಕೊಟ್ಟಿಲ್ಲ. ಏನಿದೆ ಅರ್ಥ? ಸರಿಯಾದ ಚಿಕಿತ್ಸೆ ಇಲ್ಲ. ಆ ಊರಲ್ಲಿ ಒಲೆನೇ ಹೆಚ್ಚಿಲ್ಲ. ಆ ಬೀದಿಲಿರ್ತಕ್ಕಂಥ ಜನ ಊಟ ಮಾಡಿಲ್ಲ, ಬರೀ ಕಣ್ಣೀರು ಕಣ್ಣೀರು ಕಣ್ಣೀರು. ಅವ್ರ ಗೋಳನ್ನು ನೋಡಿದ್ರೆ ಕರಲು ಕಿತ್ತು ಬರ್ತದೆ. ನಿಮಗೇನು ಅನಿಸಲ್ವೇ ಅಂದ್ರಿ ರಾಜಕಾರಣಿ? ನೀವೇನು ಮನುಷ್ಯರಲ್ವಾ? ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು, ಅವರಪ್ಪ ದೇಶದ ಪ್ರಧಾನಿ, ನಿಮ್ಮ ಪೈಕಿ ಯಾರನ್ನ ಊರಿಗೆ ಹೋಗ್ರಿ? ನೀವೇನು ದಲಿತ ರೋಟ್ ಹಾಕಿಲ್ವಾ? ಚೀಡಿ ಬಿಡ್ತೀನಿ, ಗಾಡಿ ಬಿಡ್ತೀನಿ ಅಂತ ರೈಲ್ ಬಿಡ್ತೀಯಲ್ಲ, ಆ ಊರಾಗ ಹೋಗಿ ನೋಡ್ರಿ. ರಾಜಕೀಯ ಮಾಡೋದು ಬಿಟ್ಟು, ಮುಖ್ಯಮಂತ್ರಿಗೆ ಅಪಾಪಿ ಪಡೋದು ಬಿಟ್ಟು, ಹತಾಶ ಆಗೋದು ಬಿಟ್ಟು, ನೀನು ಒಬ್ಬ ನಿನಗೂ ಕೂಡ ಆರೋಗ್ಯ ಸರಿಯಿಲ್ಲ, ಅಲ್ಲೋಗಿ ನೋಡು ಆರೋಗ್ಯ ಸರಿಯುತ್ತದೆ. ಬರೀ ರಾಜಕೀಯಕ್ಕೋಸ್ಕರ ಓಡಾಡ್ಬೇಡ್ರಿ, ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇದೆ. ವಿರೋಧ ಪಕ್ಷದವ್ರು ಯಾರು ಕರೆಕ್ಟಾಗಿ ಕೆಲಸ ಮಾಡಿದ್ದೀರಿ? ವಿರೋಧ ಪಕ್ಷದಲ್ಲಿ BJPಯಲ್ಲಿರ್ತಕ್ಕಂಥ ಘಟಾನುಘಟಿಗಳು ಯಾಕೆ ಹೋಗಿಲ್ಲ? ಕೆಲವ್ರು ಹೋಗಿದ್ದಾರೆ, ಅಭಿನಂದನೆ ಮಾಡ್ತೇನೆ. ಘಟಾನುಘಟಿಗಳು ಸ್ಥಳಕ್ಕೆ ಹೋಗಿ, ಹಾಗೆಯೇ ಆಡಳಿತ ಪಕ್ಷದಲ್ಲಿರೋ ಅಂಥವ್ರು
ದಮನಿತರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಬಹುಜನರ ಪರವಾಗಿದ್ದೀವಿ, ಹರಿಜನರ ಪರವಾಗಿದ್ದೀವಿ, ಸುಳ್ಳು ಕಾಸ್ಟ್ಲ ಪರವಾಗಿದ್ದೀವಿ, ಪರಿಶಿಷ್ಟ ಜಾತಿಯವ್ರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಕೃತಿಯಲ್ಲಿ ತೋರಿಸಿ, ಕೃತಿಯಲ್ಲಿ ತೋರಿಸಿ, ಅವರ ಕಷ್ಟಕ್ಕೆ ತಾವಸಿ. ಸನ್ಮಾನ್ಯ ಶ್ರೀ ಗೃಹ ಸಚಿವರಾದ ಪರಮೇಶ್ವರಿ ಅವರು, ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಅವರು ಭಾರಿ ಒಳ್ಳೆಯವರು, ಹಿರಿಯರು ಸ್ಥಳಕ್ಕೆ ಹೋಗಿ ಹಿರಿಯರಾದ ಮುತ್ಸದ್ದಿಯಾದಂಥ ಮಾದೇವಪ್ಪರವರು ಸಮಾಜ ಕಲ್ಯಾಣ ಸಚಿವರು, ನಿಮ್ಮ ಬಗ್ಗೆ ನಂಬಿಕೆ ಇದೆ ಡಾಕ್ಟರ್ ಪರಮೇಶ್ವರ್, ನೀವು ಸ್ಥಳಕ್ಕೆ ಹೋಗಿ ದಯಮಾಡಿ, ಸಾಧ್ಯ ಆದರೆ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿ, ಅವ್ರು ಸಂತೈಸಿ, ಅವ್ರಿಗೆ ನ್ಯಾಯ ಕೊಡಿ, ಜಿಲ್ಲಾಡಳಿತ ಬುದ್ಧಿ ಹೇಳಿ. ನಿನ್ನೆ ಶನಿವಾರ ಜಿಲ್ಲಾಡಳಿತ ನೋಡ್ತೀವಿ, ಅಲ್ಲಿ ಭೀಕರ ಯುದ್ಧೋಪಾದಿ ಕಾಣಿಸ್ತಾ ಇದೆ, ಧರಣಿ ಮಾಡ್ತಾ ಇದ್ರು ಯಾವ ಪೊಲೀಸ್ನವರು, ಆ ಬೀದಿ ವಾತಾವರಣ, ಆ ಭಯದ ವಾತಾವರಣ ನೋಡಿದರೆ ನೀವು ದಲಿತರ ವಿರುದ್ಧ ಎಷ್ಟು ದಾಳಿ ಮಾಡಲ್ಲ ರೀ. ನನಗೆ ಚಿತ್ರದುರ್ಗ ಹಿಂಗದ ಕಲ್ಲಿನ ಕೋಟೆ ಚಿತ್ರದುರ್ಗ ಅನ್ನೋ ದೊಡ್ಡ ಇತಿಹಾಸ ಇದೆ, ಅಲ್ಲಿ ಭೀತಿ ಉಂಟು ಮಾಡಿಬಿಟ್ಟಿದ್ದಾರೆ, ಯಾರು ಬಾಯಿ ಬಿಡೋಕೆ ಹೆದರ್ತಾ ಇದ್ದಾರೆ, ಏನು ಇಲ್ಲಿ ಗಟ್ಟಿಸೋಗಿದೆ ನಂಗೆ ಕಾಣಿಸ್ತದೆ. ಅಳೋರು ಕಣ್ಣೀರು ಹಾಕ್ಕೊಂಡು ಒಂಟಿಯಾಗಿ ಅನಾಥ ಪ್ರೇತವಾಗಿ ಅಳ್ತಾ ಇದ್ದಾರೆ, ಅವ್ರ ಕಣ್ಣೀರನ್ನು ಕೇಳೋರೇ ಇಲ್ಲ. ಅದು ಜಿಲ್ಲಾಡಳಿತ ತೀವ್ರ ಟೈಟಾಗಿ ಅಲ್ಲಿರೋ ಎಸ್ ಪಿ ಅಲ್ಲಿರೋ ಡಿ ಸಿ ಧರಣಿ ಮಾಡಿ ಮನವಿ ತಗೋಬೇಕು ಅಂತ ಮಾನವೀಯತೆ ಕೂಡ ನಿಮಗೆ ಇಲ್ಲ. ಅವರೇನೋ ಒಂಥ ರೀತಿ ಗನ್ ರೀತಿಯಲ್ಲಿ ಸಿಪಾಯಿ ದಂಗೆ ನಡೆದದೆ, ಇದೊಂದು ರೀತಿ ದಂಡಿನ ಆಡಳಿತ, ಇದೊಂದು ಬ್ರಿಟಿಷ್ ಆಡಳಿತ. ಅವರು ಎಷ್ಟೋ ಆಡಳಿತ ಚೆನ್ನಾಗಿತ್ತು, ನಿಮ್ಮ ಆಡಳಿತ ಸರ್ವಾಧಿಕಾರಿ ಆಡಳಿತ, ನಿರಂಕುಶ ಆಡಳಿತ, ಪೊಲೀಸ್ನವ್ರಿಗೆ ಫುಲ್ ಅವ್ರಿಗೆ ಬಲ ಕೊಟ್ಬಿಟ್ಟಿದ್ದೇನೆ. ಅಲ್ಲಿ ದಲಿತರ ಮೇಲೆ ದಾಳಿ ಮಾಡ್ತಾ ಇದ್ದೀರಾ, ಅಲ್ಲಿ ಸತ್ಯಶೋಧನ ಸಮಿತಿ ಡಿ ಎಸ್ ಎಸ್ ಮಾಡಿದೆ, ಇದು ನೂರಕ್ಕೆ ನೂರು ವಿಷ ಹಾಕಿರೋದು ಅಂತ ವರದಿ ಕೊಟ್ಟಿದೆ. ಆ ಊರಲ್ಲಿ ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಅವರ ರಕ್ಷಣೆಗೆ ಧಾವಿಸ್ಬೇಕು. ಸತ್ತವರು 5 ಜನ ಸತ್ತಿದ್ದಾರೆ, ತಲಾ 50 ಲಕ್ಷ ಪರಿಹಾರವನ್ನು ಕೊಡಬೇಕು. ಆಸ್ಪತ್ರೆಯಲ್ಲಿ ಅಸ್ವಸ್ಥರಾದವಂಥ 5-10 ಲಕ್ಷ ಪರಿಹಾರವನ್ನು ಕೊಡಬೇಕು. ಆ ಊರನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು. ಕೊಳವೆ ಬಾವಿಗಳನ್ನು ಕೊರೆಸಿ ಅವರಿಗೆ ಯೋಗ್ಯ ನೀರನ್ನು ಪೂರೈಸಬೇಕು. ಅಲ್ಲಿನ ಮಕ್ಕಳುಗಳಿಗೆ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣವನ್ನು ಕೊಡಬೇಕು. ಆ ಸತ್ತ ಕುಟುಂಬಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂಥ ಸೌಲಭ್ಯಗಳನ್ನೆಲ್ಲ ಕೊಡಬೇಕು ಅಂತ ನಾವು ಮನವಿಯನ್ನು ತಯಾರು ಮಾಡಿ ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಮುಖ್ಯಮಂತ್ರಿಗಳ ಮನವಿಯನ್ನು ಕೊಡ್ತಾ ಇದ್ದೀವಿ.